ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಸರ್ಕಾರದ ಗೋಮಾಳ ಜಾಗವನ್ನ ಪರಭಾದೆ ಮಾಡದಂತೆ ಆಗ್ರಹಿಸಿ ಪ್ರತಿಭಟನೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ಕ್ಷೇತ್ರದಲ್ಲಿ ದನಕರುಗಳು ಮೇಯುವ ಪ್ರದೇಶವೆಂದೇ ಘೋಷಿಸಲ್ಪಟ್ಟಿರುವ ಗೋಮಾಳ ಜಾಗವನ್ನೇ ಸರ್ಕಾರಿ ಕಟ್ಟಡಗಳಿಗೆ ಬಳಸಿಕೊಳ್ಳುತ್ತಿರುವುದಕ್ಕೆ ಮುದ್ದೇಬಿಹಾಳ್ ಭಾಗದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕೂಡಲೇ ಸರ್ಕಾರ ಗೋಮಾಳ ಜಾಗವನ್ನ ಪರಭಾರೆ ಮಾಡದಂತೆ ಶಿರಸ್ತೇದಾರರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಸಂಘದ ಅಧ್ಯಕ್ಷ ಸಿದ್ದನ್ಗೌಡ್ ಬಿರಾದಾರ್ ಮಾತನಾಡಿದರು. ಇದು ಮುದ್ದೇಬಿಹಾಳದಿಂದ ಪುಂಡಲಿಕ್ ಮುರಾಟ್ ಅವರ ವರದಿ. ಅಡಲಗೇರಿ ಗ್ರಾಮದ ಸರ್ವೆ ನಂಬರ್ 37 ಕ್ಷೇತ್ರ 48 ಎಕರೆ 4 ಗುಂಟೆ ಈ ಜಮೀನು ಊರು ದನಗಳ ನಿಲ್ಲುವ ಸ್ಥಳವಾಗಿತ್ತು. ಅದನ್ನು ಪರಭಾರೆ ಮಾಡುವ ಕುರಿತು ಮನವಿಯನ್ನ ಸರ್ಕಾರಕ್ಕೆ ಮಾಡಿದ್ವಿ. ಆಮೇಲೆ ಕರ್ನಾಟಕ ರಾಜ್ಯದ ವಿಜಯಪುರ ಶಾಖೆ ಮುದ್ದೇಬಿಹಾಳ್ ತಾಲೂಕಿನ ಸಮಸ್ತ ಬಾಂಧವರು ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುವುದೇನೆಂದರೆ, ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಅಡಲಗೇರಿ ಗ್ರಾಮದ ಸರ್ವೆ ನಂಬರ್ 37 ಕ್ಷೇತ್ರ 48 ಎಕರೆ 4 ಗುಂಟೆ ಜಮೀನು ಊರು ದನಗಳ ನಿಲ್ಲುವ ಸ್ಥಳವಾಗಿದ್ದು, ಅದನ್ನು ಈಗ ಕೆಲವು ಸರ್ಕಾರಿ ಕಟ್ಟಡಗಳು ನಿರ್ಮಾಣ ಮಾಡಲು ಇತ್ತೀಚೆಗೆ ಕಾರ್ಯಾರಂಭಗೊಂಡಿದೆ. ಮೊನ್ನೆ ದಿವಸ ಏನಪ್ಪ, ಮಾನ್ಯ ಶಾಸಕರು ಏಕಾಏಕವಾಗಿ ಏನಪ್ಪ ಅಂದ್ರೆ ಅಡಿಗೆ ಸಮಾರಂಭವನ್ನು ಮಾಡಿ ಅಲ್ಲೇನಪ್ಪ ಸರ್ಕಾರಿ ಬಂಗಲೆವನ್ನ ಆನಂತರ ಕೆಬಿಜಿ ಅಧಿಕಾರಿಗಳ ಆಫೀಸ್ ಅನ್ನ ತೆರೆಯುವಂತ ಒಂದು ಏನಪ್ಪ ಅಂದ್ರೆ ಅಲ್ಲಿ ನಿರ್ಮಾಣ ಮಾಡುವಂತ ಒಂದು ಬಂಗಲೆಯನ್ನ ನಿರ್ಮಾಣ ಮಾಡುವಂತ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಇದು ಬಹಳ ನೋವಿನ ಸಂಗೀತ ಆಗಿದೆ. ಯಾಕೆ ನೀವು ಬೇರೆ ಜಾಗ ಇಲ್ವಾ? ನಿಮಗೆ ನಮ್ಮ ರೈತರಿಗೆ ನಿಗದಿಪಡಿಸಿರ್ತಕ್ಕಂಥ ಸ್ಥಳವನ್ನು ನಿಮಗೆ ಹಾಕ್ಬೇಕಾಗಿತ್ತು. ಸಾಕಷ್ಟು ಇದೆಯಲ್ಲ ಗೋಮಾಳ ಅಂತೇಳಿ. ಇವತ್ತು ರೈತರ ಬಗ್ಗೆ ಕಾಳಜಿ ಅನ್ನೋದಿರ್ತಕ್ಕಂಥ ಮಾಜಿ ಸಚಿವರು ಏನಪ್ಪ ಅಂದ್ರೆ ಇವತ್ತು ನಾವು ಇವತ್ತು ಅವ್ರು ಮೆಚ್ಚಬೇಕು. ನಮಗಾಗಿ ನೀರು ಮೀಸಲಿಟ್ಟಾರದು, ನಮ್ಮ ಮೀಸಲಿಟ್ಟಂತ ಜಮೀನಿನಲ್ಲಿ ನೀವೇ ಕಣ್ಣು ಹಾಕಿದ್ರಿ. ಸಾಕಷ್ಟು ಐತಿ ಮುಂದೆ ತಾಲೂಕಿನಲ್ಲಿ ಜಾಗ ಸಕಟ್ಟಿನಲ್ಲಿ ಅದು ಮಾಡ್ಬೇಕಿತ್ತಲ್ಲ ಸ್ವಾಮಿ. ನಮ್ಮ ರೈತರ ಮೇಲೆ ಏನಪ್ಪ ಅಂದ್ರೆ ನೀವು ಯಾಕೆ ನೀವು ಕಾಲಿಡಕ್ಕೆ ಬರ್ತಾ ಇದ್ರಿ? ಇದು ಬಹಳ ನಾವು ಖಂಡನೀಯ. ಇದು ಮುಂಬರೋದ್ರಿಗಳು ಏನಪ್ಪ ಅಂದ್ರೆ ಈ ಅಡಿಗಲ ಸಮಾರಂಭವನ್ನು ಮಾಡಿರ್ತಕ್ಕಂಥವ್ರು ಇದಕ್ಕೇನಪ್ಪ ಅಂದ್ರೆ ಏನಾದ್ರು ಮುಂದೆ ಅನಾಹುತಗಳಂದ್ರೆ ನೀವೇ ಸಂಬಂಧಪಟ್ಟಂತಲ್ಲಿ ಆಗ್ತಿರೋ ತಾಲೂಕಾಡಳಿತ. ಇದಕ್ಕೇನಪ್ಪ ಒಂದು ಅಡಿಗಲ ಸಮಾರಂಭ ಮಾಡಬೇಕಾದ್ರೆ ಅದು ಕುಲಂಕುಷವಾಗಿ ಏನಪ್ಪ ಅಂದ್ರೆ ಪರಿಶೀಲನೆ ಮಾಡಬೇಕಾಗಿತ್ತು. ಏಕಾಏಕಿ ಹೋಗಿ ಅಡಿಗಲ ಸಮಾರಂಭ ಯಾಕೆ ಬೆಳೆದ್ರಿ? ನಿಮ್ಮ ಅಧಿಕಾರ ವ್ಯಾಪ್ತಿಯನ್ನು ಏನಪ್ಪ ಅಂದ್ರೆ ದುರುಪಯೋಗ ಮಾಡಿಕೊಂಡಿದ್ರಿ. ಅದಕ್ಕೆ ದಯಮಾಡಿ ಹೇಳ್ತೀವಿ, ಅಡಿಗಲ ಸಮಾರಂಭ ಮಾಡಿರ್ತಕ್ಕಂಥದ್ದು ತಗಲು ನಮಗೇನಪ್ಪ ಅಂದ್ರೆ ನಮ್ಮ ರೈತರಿಗೆ ಮೀಸಲಿರ್ತಕ್ಕಂಥ ಗೋಮಾಳವನ್ನು ಏನಪ್ಪ ಅಂದ್ರೆ ನೀವು ನಮಗೆ ಅನುವು ಮಾಡಿಕೊಡ್ಬೇಕು. ಇಲ್ಲದೆ ಹೋದಲ್ಲಿ ಏನಪ್ಪ ಅಂದ್ರೆ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡಿ ನಮ್ಮ ಜಾಗವನ್ನು ನಾವು ಸ್ವಾಧೀನಪಡಿಸುವವರೆಗೂ ನಾವು ಹಿಂದೆ ಸರಿಯಾದಂಥ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಅದಕ್ಕೆ ಎಚ್ಚರಿಕೆಯ ಮನವಿಯನ್ನು ನೀನಪ್ಪ ಮಾನ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಸೇರಿ ನಾವು ಅದರ ಒಂದು ಮನವಿಯನ್ನು ನಾವು ಪಡ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.